ನಮಸ್ಕಾರ ಸ್ನೇಹಿತರೆ, ಒಬ್ಬ ವ್ಯಕ್ತಿ ಒಂದು ಬೀಜ ನೆಟ್ಟಿರ್ತಾನಂತೆ ನೆಲದಲ್ಲಿ. ಅಗದು ಒಂದು ಬೀಜ ಹಾಕಿರ್ತಾನೆ, ಅದರಲ್ಲಿ ಅದು ಗಿಡ ಆಗುತ್ತೆ, ಮರ ಆಗಿ ಚೆನ್ನಾಗಿ ಕಾಯಿ ಹಣ್ಣು ನನಗೆ ಕೊಡುತ್ತೆ ಅಂತ ಹೇಳಿ ಆಶಾ ಭಾವನೆಯಿಂದ ಒಂದು ಬೀಜ ನೆಟ್ಟಿರ್ತಾನೆ. ಆದರೆ ಏನು ಮಾಡ್ತಿರ್ತಾನಂತೆ, ಅವನು ಪ್ರತಿ ದಿವಸ ಅಗದು ಅಗದು ನೋಡ್ತಿರ್ತಾನಂತೆ, ಅದು ಮೊಳಕೆ ಬಂತ, ಬೀಜ ಓಪನ್ ಆಯ್ತಾ ಅಂತ ಹೇಳಿ ಪ್ರತಿ ದಿವಸ ಅಗದು ಅಗದು ನೋಡ್ತಿರ್ತಾನಂತೆ. ಅದರಿಂದ ಏನಾಗುತ್ತೆ, ಬೀಜ ಬರೋಕ್ಕೆ ಸಾಧ್ಯನಾ, ಬೀಜದಿಂದ ಸಸಿ ಬರೋಕ್ಕೆ ಸಾಧ್ಯನಾ ನಾವು ಪ್ರತಿ ದಿವಸ ಆಗಿದ್ರೆ? ಈಗ ಒಂದು ಬೀಜ ನೆಲದಲ್ಲಿ ಇಟ್ಟ ಮೇಲೆ ಆ ನೀರಿನ ನೆಲದಲ್ಲಿರುವ ತೇವಾಂಶವನ್ನು ಅದು ತಗೊಳ್ಳುತ್ತೆ, ನೆಲದಲ್ಲಿರುವ ಪೌಷ್ಟಿಕಾಂಶವನ್ನು ತಗೊಳ್ಳುತ್ತೆ. ಆ ಸೂರ್ಯನ ಕಿರಣಗಳು ಅಲ್ಲಿ ಒಳಗಡೆ ಇಳಿದಾಗ ಅದರಲ್ಲಿ ಒಂದು ಏನೋ ಕ್ರಾಂತಿ ಆಗುತ್ತೆ, ಒಳಗಡೆ ಒಂದು ಕ್ರಾಂತಿ ಘಟಿಸುತ್ತೆ ಆ ಬೀಜದಲ್ಲಿ. ಆವಾಗ ಆ ಕ್ರಾಂತಿಯಿಂದ, ಆ ಸೂರ್ಯನ ಕಿರಣಗಳಿಂದ, ಆ ಭೂಮಿಯಲ್ಲಿರುವ ತೇವಾಂಶಗಳಿಂದ, ಎಲ್ಲದರಿಂದ, ಮತ್ತು ತನ್ನ ಸ್ವಭಾವದಿಂದ, ತನ್ನ ಒಳಗಡೆ ಸ್ವಭಾವ ಇರುತ್ತೆ ಎಲ್ಲ ಬೀಜದಲ್ಲೂ. ಮರ ಆಗುವ ಎಲ್ಲ ಏನು ಅದರದ್ದು ಸ್ವಭಾವ ಇದೆ. ಬೀಜದ ಸ್ವಭಾವ ಏನು ಅಂತಂದರೆ ದೊಡ್ಡದಾಗಿ ಮರ ಆಗೋದು, ಅದರದ್ದು ನೈಜ ಗುಣ ಅದು. ಸೊ ಎವ್ರಿ ಸೀಡ್ ಇಸ್ ಅ ಪಾಸಿಬಿಲಿಟಿ. ಆದರೆ ನಾವು ಅಲ್ಲಿ ಸರಿಯಾಗಿ ಅದನ್ನು ಇಡಲಿಲ್ಲ ಅಂತಂದರೆ ಅವನು ಪ್ರತಿ ದಿವಸ ಅಗೆದು ಅಗೆದು ನೋಡಿ ಏನು ಮಾಡ್ತಾನೆ ಅಂತಂದರೆ ಅದು ಹಾಳು ಮಾಡಿಬಿಡ್ತಾನೆ. ಯಾಕಂದರೆ ಅವನು ಹಿ ವಾಸ್ ವೆರಿ ಇಂಪೇಷಂಟ್, ಅವನ ಹತ್ರ ತಾಳ್ಮೆನೇ ಇರಲಿಲ್ಲ. ಅವನು ಪ್ರತಿ ದಿವಸ ಅಗೆದು ಅಗೆದು ಆ ಬೀಜ ಓಪನ್ ಆಯ್ತಾ ಅಂತ ನೋಡ್ತಿರ್ತಾನೆ, ಅದರಿಂದ ಆ ಬೀಜ ಹಾಳಾಗೋಯ್ತು. ಸೊ ಎವ್ರಿ ಸೀಡ್ ಈಸ್ ಅ ಪಾಸಿಬಿಲಿಟಿ. ಪ್ರತಿಯೊಂದು ಬೀಜದಲ್ಲೂ ದೊಡ್ಡದಾಗಿ ಮರ ಆಗಿ ಬೆಳೆಯುವ ಸಾಮರ್ಥ್ಯ ಇದೆ, ಆದರೆ ಪ್ರತಿಯೊಂದು ಬೀಜ ಮರ ಆಗಲ್ಲ, ಕೆಲವೊಂದು ಬೀಜ ಹೀಗೆ ಹಾಳಾಗಿ ಹೋಗ್ಬಿಡುತ್ತೆ. ಸೊ ಅದಕ್ಕೆ ತಾಳ್ಮೆ ತುಂಬ ಇಂಪಾರ್ಟೆಂಟ್. ನಾವು ಮಾಡಿರುವ ಪರಿಶ್ರಮಕ್ಕೆ ತಕ್ಕಾದ ಫಲ ಸಿಗುತ್ತೆ, ಬಟ್ ಆ ಪೀರಿಯಡಲ್ಲಿ ನಮ್ಮಲ್ಲಿ ಏನು ತಾಳ್ಮೆ ನಾವು ಇಟ್ಕೊಳ್ತೀವಿ ಅದು ತುಂಬ ಇಂಪಾರ್ಟೆಂಟು. ಅವನು ಅಗದ, ಅವನು ಬೀಜ ಹಾಕದ, ಅದಕ್ಕೆ ನೀರು ಹಾಕ್ತಾ ಇದ್ದಾನೆ, ಎಲ್ಲ ಮಾಡ್ತಾ ಇದ್ದಾನೆ, ಆದರೆ ಅವನಲ್ಲಿ ತಾಳ್ಮೆ ಇಲ್ಲ, ಪ್ರತಿ ದಿವಸ ಅಗದು ಅಗದು ನೋಡ್ತಾ ಇದ್ದಾನೆ. ಅದರಲ್ಲಿ ಏನಾಗುತ್ತೆ, ಅವನು ಮಾಡಿರುವ ಪರಿಶ್ರಮ ಕೂಡ ಹಾಳಾಗೋಗ್ಬಿಡುತ್ತೆ. ಅದಕ್ಕೆ ಕಬೀರ ದಾಸರದು ಒಂದು ದೋಹ ಇದೆ, ಅವರು ಹೇಳ್ತಾರೆ, ಧೀರೆ ಧೀರೆ ರೇ ಮನ ಧೀರೆ ಸಬ ಕುಚ್ಚು ಹೋಯೆ ಮಾಲಿ ಸೀಂಚೆ ಸೌಘಡ ಋತು ಆಯೆ ಸಬ ಹೋಯೆ ಅಂತ ಹೇಳಿ. ಒಬ್ಬ ಗಾರ್ಡನರ್ ಇರ್ತಾನಂತೆ, ಆ ಗಾರ್ಡನರ್ ಏನು ಮಾಡ್ತಿರ್ತಾನಂತೆ, ಪ್ರತಿ ದಿವಸ ಒಂದು ಗಿಡಕ್ಕೆ 100 ಕೊಡ ನೀರು ಹಾಕ್ತಿರ್ತಾನಂತೆ, ಅದು ಬೇಗ ದೊಡ್ಡದಾಗಲಿ, ಬೇಗ ಹಣ್ಣು ಕೊಡಲಿ ಅಂತ ಹೇಳಿ. ಸೊ ಅದು ಅವ್ರು ಹೇಳ್ತಾರೆ, ನೀನು ಪ್ರತಿ ದಿವಸ 100 ಕೊಡ ನೀರು ಹಾಕೋದ್ರಿಂದ ಅದು ಬೇಗ ದೊಡ್ಡದಾಗಿ ನಿನಗೆ ಹಣ್ಣು ಕೊಡಲ್ಲ, ಅದರಿಂದ ಆ ಗಿಡ ಹಾಳಾಗಿ ಹೋಗುತ್ತೆ, ನಶ್ವರ ಆಗಿಬಿಡುತ್ತೆ, ನಷ್ಟ ಆಗಿ ಹೋಗುತ್ತೆ, ನೀ ಹಂಗೆ ಮಾಡಬೇಡ. ನೀ ಆ ಸೀಸನ್ ಬಂದಾಗ ಋತು ಆಯೇ ಸಬು ಹೋಯ್, ಯಾವಾಗ ಸೀಸನ್ ಬರುತ್ತೆ ಆವಾಗ ಹಣ್ಣು ಕೊಡೇ ಕೊಡುತ್ತೆ ಗಿಡ, ನೀನು ಅವಸರ ಪಡಬೇಡ, ನೀನು ತಾಳ್ಮೆಯಿಂದ ಇರು ಅಂತ ಅವರು ಹೇಳ್ತಾರೆ. ಸೊ ಅದಕ್ಕೆ ನಾವು ಮಾಡುವ ಪರಿಶ್ರಮಕ್ಕೆ ಫಲ ಸಿಕ್ಕೇ ಸಿಗುತ್ತೆ ಇವತ್ತಿಲ್ಲೋ ನಾಳೆ. ಸೊ ನಮ್ಮಲ್ಲಿ ತಾಳ್ಮೆ ಇರಬೇಕು. ಆ ತಾಳ್ಮೆ ಕಳ್ಕೊಂಡ್ಬಿಟ್ವಿ ಅಂತಂದರೆ ತುಂಬ ಸಲ ನಾವು ಮಾಡಿರುವ ಪರಿಶ್ರಮ ಕೂಡ ವ್ಯರ್ಥವಾಗಿ ಹೋಗ್ಬಿಡುತ್ತೆ. ಸೊ ಅದಕ್ಕೆ ಆ ತಾಳ್ಮೆಯನ್ನು ನಾವು ಕಾಯ್ಕೊಳ್ಬೇಕು, ಆ ತಾಳ್ಮೆಯಿಂದ ನಾವು ಇರಬೇಕು. ಸೊ ಈಗ ನಮ್ಮ ಶಿವಲಿಂಗದ ಎದುರುಗಡೆ ಹೇಗೆ ನಂದಿ ಕೂತಿರ್ತಾನೆ, ನಂದಿ ಹೇಗೆ ಕೂತಿರ್ತಾನೆ, ಹಿಸ್ ಎಟರ್ನಲಿ ವೇಟಿಂಗ್. ಅವನು ಶಿವ ಬರ್ತಾನೆ ಬರ್ತಾನೆ ಅಂತ ಕಾಯ್ತಾ ಇರ್ತಾನೆ. ಹಿಸ್ ಪೀಸ್ಫುಲಿ ಇನ್ ಅ ವೆರಿ ರಿಲ್ಯಾಕ್ಸ್ಡ್ ಸ್ಟೇಟ್ ಅವನು ಕೂತಿರ್ತಾನೆ, ಶಿವ ಬರ್ತಾನೆ ಬರ್ತಾನೆ ಅಂತ. ಆ ನಂದಿಯನ್ನು ನೋಡಿ ಆ ತಾಳ್ಮೆಯನ್ನು ನಾವು ಕಲಿಬೇಕು ಅಂತ ಹೇಳೇ ಆ ಶಿವಲಿಂಗದ ಎದುರುಗಡೆ ಒಂದು ನಂದಿ ನಾವು ಸ್ಥಾಪನೆ ಮಾಡಿರ್ತೀವಿ. ಸೊ ತಾಳ್ಮೆ ಅನ್ನೋದು, ಅದಕ್ಕೆ ಹೇಳ್ತಾರೆ ತಾಳ್ಮೆಗಿಂತ ದೊಡ್ಡ ತಪ್ಪವಿಲ್ಲ ಅಂತ ಹೇಳ್ತಾರೆ. ತಾಳ್ಮೆಗಿಂತ ದೊಡ್ಡದು ಯಾವುದೇ ತಪ್ಪವಿಲ್ಲ. ಸೊ ನಾವು ಮಾಡಿರುವ ಪರಿಶ್ರಮಕ್ಕೆ ಸಮರ್ಪಕವಾದ ಫಲ ಸಿಕ್ಕೇ ಸಿಗುತ್ತೆ ಇವತ್ತಿಲ್ಲೋ ನಾಳೆ. ಸೊ ನಮ್ಮಲ್ಲಿ ತಾಳ್ಮೆ ಇರಬೇಕು, ಆ ತಾಳ್ಮೆಯನ್ನು ನಾವು ಕಳ್ಕೊಳ್ಬಾರ್ದು ಅಂತ ಹೇಳಿ. ಸೊ ನಮ್ದೇನು ಕರ್ತವ್ಯ ಇದೆ, ನಮ್ಮದೇನು ಕರ್ಮ ಇದೆ, ಅದು ನಾವು ಮಾಡಿದ ಮೇಲೆ ವಿ ಶುಡ್ ಸಿಟ್ ಬ್ಯಾಕ್ ಆ್ಯಂಡ್ ರಿಲ್ಯಾಕ್ಸ್ ಆ್ಯಂಡ್ ವೇಟ್ ಫಾರ್ ಥಿಂಗ್ಸ್ ಟು ಅನ್ಫೋಲ್ಡ್. ಸೊ ಏನು ಅದರದ್ದು, ನಾವು ಮಾಡಿರುವ ಶ್ರಮಕ್ಕೆ ಏನು ಫಲ ಬರಬೇಕು ಅದು ಬರುತ್ತೆ. ಸೊ ಅದು ಬರಲಿ ಅಂತ ಹೇಳಿ ನಾವು ಅವಸರ ಪಡಬಾರ್ದು. ನಮ್ಮ ಕರ್ತವ್ಯ ಏನಿದೆ ಅದು ನನ್ನ ಬೌಂಡ್ರಿ, ಅಲ್ಲಿವರೆಗೂ ನನ್ನ ಕಂಟ್ರೋಲ್ ಇದೆ ಅದರ ಮೇಲೆ, ಅದು ನಾನು ಮಾಡಿದ ಮೇಲೆ ದೆನ್ ಐ ಶುಡ್ ಸಿಟ್ ಬ್ಯಾಕ್ ಆ್ಯಂಡ್ ರಿಲ್ಯಾಕ್ಸ್ ಆ್ಯಂಡ್ ಐ ಶುಡ್ ವೇಟ್. ನಾನು ತಾಳ್ಮೆಯಿಂದ ನಾನು ಕಾಯಬೇಕು, ನಾನು ಮಾಡಿರುವ ಒಳ್ಳೆಯ ಕೆಲಸಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಸೊ ತಾಳ್ಮೆಯನ್ನು ನಾವು ದಯಮಾಡಿ ಬೆಳೆಸ್ಕೊಳ್ಳೋಣ. ಮತ್ತೆ ಸಿಗ್ತೀನಿ, ನಮಸ್ಕಾರ.